ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ ಸಂಬಂಧಪಟ್ಟಂತೆ ಎರಡು ದಿನ ಚಿತ್ರದುರ್ಗದಲ್ಲಿ ಸ್ಥಳ ಮಹಜರು ನಡೆಸಿದ್ದಾರೆ ಪೊಲೀಸರು. ಈಗಾಗಲೇ ರಾಘವೇಂದ್ರ, ರವಿ, ಜಗ್ಗ, ಅನು ಕರೆತಂದಿದ್ದಾರೆ, ಕರೆತಂದು ಅಲ್ಲಿ ಮಹಜರು ನಡೆಸಿದ್ದಾರೆ. ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಎರಡು ದಿನ ಚಿತ್ರದುರ್ಗದಲ್ಲೇ ಸ್ಥಳ ಮಹಜರು ನಡೆಸಿದ್ದಾರೆ ಪೊಲೀಸರು. ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಹುಡುಕಾಡಿದ್ದಾರೆ. ಏನಾದರೂ ಸುಳಿವು ಸಿಗಬಹುದಾ, ಏನಾದರೂ ಫೋನ್ ಸಿಗಬಹುದಾ ರೇಣುಕಾ ಸ್ವಾಮಿದು? ಹೀಗಾಗಿ ಸ್ಪಾಟ್ ಇನ್ವೆಸ್ಟಿಗೇಷನ್ ಅನ್ನ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ರಾಘವೇಂದ್ರ ಮನೆಯಲ್ಲಿ 4.5 ಲಕ್ಷ ನಗದು ಮತ್ತು ಒಡವೆ ಪತ್ತೆಯಾಗಿದೆ. ರೇಣುಕಾ ಸ್ವಾಮಿ ಹಾಕಿಕೊಂಡಿದ್ದ ಚಿನ್ನದ ಸರ ಉಂಗ್ರವನ್ನು ಕೂಡ ಇದೀಗ ಸೀಸ್ ಮಾಡಿದ್ದಾರೆ. ಆದ್ರೆ ರೇಣುಕಾ ಸ್ವಾಮಿ ಬಳಸುತ್ತಿದ್ದ ಫೋನ್ ಇನ್ನೂ ಸಿಕ್ಕಿಲ್ಲ. ಮೃತದೇಹದ ಜೊತೆಯಲ್ಲೇ ಫೋನ್ ಅನ್ನ ಬಿಸಾಡಿದ್ದಾನೆ ರಘು. ತನ್ನ ಫೋನ್ ಜೊತೆ ರೇಣುಕಾ ಸ್ವಾಮಿ ಫೋನ್ ಅನ್ನು ಕೂಡ ಬಿಸಾಡಿದ್ದಾರೆ. ಹೀಗಾಗಿ ಈ ಒಂದು ವಿಚಾರವಾಗಿ ಈಗ ಪೊಲೀಸರು ಹುಡುಕಾಡ್ತಿದ್ದಾರೆ. ಈಗಾಗಲೇ 11 ರಿಂದ 12 ದಿನ ಆಗೋಗಿದೆ. ಫೋನ್ ಸಿಕ್ಕಿಲ್ಲ ಅಂದ್ರೆ ನೆಕ್ಸ್ಟ್ ಸ್ಟೆಪ್ ಏನು ಪೊಲೀಸರದು? ಲೆಟ್ಸ್ ಸೀ. ಆರೋಪಿ ರವಿ ಮನೆಯಲ್ಲಿದ್ದ ಇಟಿಯೋಸ್ ಕಾರ್ ಕೂಡ ಸೀಸ್ ಮಾಡಿದ್ದಾರೆ ಪೊಲೀಸರು. ಘಟನೆ ನಡೆದ ದಿನ ಧರಿಸಿದ್ದ ಬಟ್ಟೆ, ಬಳಸಿದ್ದ ಫೋನ್ ಎಲ್ಲವನ್ನು ಕೂಡ ಸೀಸ್ ಮಾಡಿದ್ದಾರೆ. ರೇಣುಕಾ ಸ್ವಾಮಿ ಕೊಲೆ ಮಾಡಿ ಇಟಿಯೋಸ್ ಕಾರ್ ಅಲ್ಲಿ ತೆರಳಿದ್ದರು. ರಾಘುನನ್ನು ಬೆಂಗಳೂರಿಗೆ ಬಿಟ್ಟು ಹೋಗಿದ್ರಂತೆ ಈ ರವಿ, ಜಗ್ಗು ಮತ್ತು ಅನು. ಆರೋಪಿ ಜಗ್ಗು ಮನೆಯಲ್ಲೂ ಕೂಡ ಆಟೋ, ಮೊಬೈಲ್, ಬಟ್ಟೆಯನ್ನ ಸೀಸ್ ಮಾಡಿದ್ದಾರೆ ಪೊಲೀಸರು. ರೇಣುಕಾ ಸ್ವಾಮಿಯನ್ನ ಕರೆದುಕೊಂಡು ಹೋಗಿದ್ದಂತ ಆಟೋನ್ನು ಕೂಡ ಸೀಸ್ ಮಾಡಿದ್ದಾರೆ. ಅನು ಮನೆಯಲ್ಲಿ ಬಟ್ಟೆ, ಮೊಬೈಲ್ ಅನ್ನ ಸೀಸ್ ಮಾಡಿದ್ದಾರೆ ಪೊಲೀಸರು. ಆರೋಪಿಗಳು ಘಟನೆ ನಡೆದ ದಿನ ಧರಿಸಿದ್ದ ಬಟ್ಟೆಗಳು ಎಲ್ಲವೂ ಕೂಡ ಸೀಸ್ ಮಾಡಿದ್ದಾರೆ. ರೇಣುಕಾ ಸ್ವಾಮಿಯನ್ನ ಕರೆದುಕೊಂಡು ಹೋಗಿದ್ದಂತ ಆಟೋ ನೋಡ್ತಾ ಇದ್ದೀರ ದೃಶ್ಯಾವಳಿಗಳಲ್ಲಿ, ಆ ಆಟೋನು ಕೂಡ ಸೀಸ್ ಮಾಡಿದ್ದಾರೆ. ಇಟಿಯೋಸ್ ಕಾರು, ಆಟೋ ಚಿತ್ರದುರ್ಗ ಪೊಲೀಸರಿಗೆ ಈಗ ಹಸ್ತಾಂತರ ಮಾಡಲಾಗಿದೆ. ಚಿತ್ರದುರ್ಗ ಗ್ರಾಮಾಂತರ ಪೊಲೀಸರಿಗೆ ಪೊಲೀಸರು ಒಪ್ಪಿಸಿದ್ದಾರೆ. ರೇಣುಕಾ ಸ್ವಾಮಿ ಮನೆಗೆ ತೆರಳಿದ್ದ ಕಾಮಾಕ್ಷಿಪಾಳ್ಯ ಪೊಲೀಸರು ಅಲ್ಲೂ ಕೂಡ ಏನಾದರೂ ಸ್ಥಳ ಮಹಜರು ಮಾಡಿದ್ದಾರೆ. ತಡರಾತ್ರಿ ತೆರಳಿ ತಾಯಿ ಸಹೋದರಿಯ ಹೇಳಿಕೆಯನ್ನು ಕೂಡ ದಾಖಲಿಸಿಕೊಂಡಿದ್ದಾರೆ. ಇನ್ಸ್ಪೆಕ್ಟರ್ ಸುಬ್ರಹ್ಮಣ್ಯ ನೇತೃತ್ವದಲ್ಲಿ ನಡೆದಂತ ಸ್ಥಳ ಮಹಜರು ನಿನ್ನೆ ಚಿತ್ರದುರ್ಗಕ್ಕೆ ಹೋಗಿ ಅವರ ತಾಯಿ, ತಂದೆ ಮತ್ತು ಪತ್ನಿ ಏನಿದ್ದಾರೆ ಅಲ್ಲೂ ಕೂಡ ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. ಅದರ ಜೊತೆಗೆ ಇಟಿಯೋಸ್ ಕಾರು ಮತ್ತು ಆಟೋ ಏನಿತ್ತು ಅದು ಚಿತ್ರದುರ್ಗ ಪೊಲೀಸರಿಗೆ ಹಸ್ತಾಂತರ ಮಾಡಿದ್ದಾರೆ. ಚಿತ್ರದುರ್ಗ ಗ್ರಾಮಾಂತರ ಪೊಲೀಸರಿಗೆ ಅದನ್ನ ಒಪ್ಪಿಸಿದ್ದಾರೆ. ಓಕೆ, ಎಲ್ಲದರ ಬಗ್ಗೆ ಡೀಟೇಲ್ಸ್ ನಾನು ನೀಡ್ತಾರೆ ಕ್ರೈಮ್ ರಿಪೋರ್ಟರ್ ಅಭಿಷೇಕ್. ಅಭಿಷೇಕ್, ಎರಡು ದಿನ ಚಿತ್ರದುರ್ಗದಲ್ಲಿ ಪೊಲೀಸರು ಸ್ಪಾಟ್ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಏನೆಲ್ಲ ವಸ್ತುಗಳನ್ನ ವಶಕ್ಕೆ ಪಡೆದಿದ್ದಾರೆ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಈಗ ರೇಣುಕಾ ಸ್ವಾಮಿಯವರ ಮೊಬೈಲ್ ಅನ್ನ ಹುಡುಕಾಡ್ತಿದ್ದಾರೆ. ಈಗಾಗಲೇ 12 ದಿನ ಆಗೋಗಿದೆ. ಅಕಸ್ಮಾತ್ ಮೊಬೈಲ್ ಸಿಕ್ಕಿಲ್ಲ ಅಂದ್ರೆ ಎಲ್ಲೋ ಒಂದ್ ಕಡೆ ಸಮಸ್ಯೆ ಆಗುತ್ತಾ ಪೊಲೀಸರಿಗೆ ಈ ಒಂದು ಪ್ರಕರಣವನ್ನ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಮುಂದೆ? ಎಸ್, ಈಗಾಗಲೇ ಇನ್ನು 2 ದಿನಗಳ ಕಾಲ ಸ್ಪಾಟ್ ಇನ್ವೆಸ್ಟಿಗೇಷನ್ ಮಾಡಿದಂತಹ ಹಿನ್ನೆಲೆಯಲ್ಲಿ ಸಹಜವಾಗಿ ಅಲ್ಲಿದ್ದಂತಹ ಒಂದಷ್ಟು ವೆಪನ್ಸ್ಗಳಾಗಿರಬಹುದು, ಬಟ್ಟೆ ಮತ್ತೆ ಇನ್ನಿತರ ವಸ್ತುಗಳನ್ನು ಸೀಸ್ ಮಾಡಲಾಗಿದೆ. ಅದಕ್ಕಿಂತ ಬಹುಮುಖ್ಯವಾಗಿ 4.5 ಲಕ್ಷ ಮೌಲ್ಯದ ಒಡವೆಗಳು ಪತ್ತೆಯಾಗಿದೆ. ಈ ಒಡವೆಗಳು ಏನು ಅಂತ ಹೇಳಿದ್ರೆ, ರಾಘವೇಂದ್ರ ಏನಿದ್ದಾನೆ ಆತ ಹತ್ಯೆಯನ್ನು ನಡೆಸಿ, ಅಂದ್ರೆ ರೇಣುಕಾ ಸ್ವಾಮಿಯನ್ನು ಹತ್ಯೆಯನ್ನು ನಡೆಸಿ ನಂತರ ಆತನ ಮೈ ಮೇಲಿದ್ದಂತಹ ಒಡವೆಗಳನ್ನ ತನ್ನ ಪತ್ನಿಗೆ ಕೊಟ್ಟು ಅಲ್ಲಿಂದ ಆತ ದುರ್ಗಕ್ಕೆ ವಾಪಸ್ ಕಳಿಸಿರುವಂಥದ್ದು. ಅಂದ್ರೆ ಲಾಡ್ಜ್ನಲ್ಲೇ ಪತ್ನಿಯನ್ನ ಇಟ್ಕೊಂಡಿದ್ದ, ಕೊಲೆಯಾದಂತಹ ಸಂದರ್ಭದಲ್ಲಿ ಕೊಲೆಯ ಬಳಿಕ ಆತನಲ್ಲಿದ್ದಂತಹ ಒಡವೆಗಳನ್ನ ಪತ್ನಿಗೆ ಕೊಟ್ಟು ಅಲ್ಲಿಂದ ಎಸ್ಕೇಪ್ ಮಾಡಿಸಿರುವಂಥದ್ದು. ಹೀಗಾಗಿ ಮನೆಗೆ ಹೋಗಿ ಇದನ್ನೆಲ್ಲವನ್ನು ಕೂಡ ಎನ್ಕ್ವೈರಿಯಲ್ಲಿ ಒಪ್ಕೊಂಡಿದ್ದಾನೆ. ಈ ಹಿನ್ನೆಲೆಯಲ್ಲಿ ಸ್ಪಾಟ್ ಇನ್ವೆಸ್ಟಿಗೇಷನ್ ಮಾಡಿದಂತಹ ಸಂದರ್ಭದಲ್ಲಿ ಒಡವೆಗಳು ಕೂಡ ಸಿಕ್ಕಿದೆ, ಒಂದಷ್ಟು ನಗದುಗಳು ಕೂಡ ಸಿಕ್ಕಿದೆ. ಯಾಕಂದ್ರೆ ಒಬ್ಬ ಆಟೋ ಡ್ರೈವರ್ ಮನೆಯಲ್ಲಿ ಈ ಭಾರಿ ಮೊತ್ತದ ಈ ಒಂದು ಒಡವೆಗಳು, ನಗದು ಸಿಕ್ಕಿರೋದು ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ. ಅದೇ ರೀತಿಯಾಗಿ ಇದನ್ನ ರೇಣುಕಾ ಸ್ವಾಮಿದೆ ಅಂತ ಹೇಳಿ ಸ್ವತಃ ರಾಘವೇಂದ್ರ ಕೂಡ ಒಪ್ಕೊಂಡಿದ್ದಾನೆ. ಈಗ ಇನ್ನು ರೇಣುಕಾ ಸ್ವಾಮಿಯ ಮೊಬೈಲ್ಗಳನ್ನು ಸೀಸ್ ಮಾಡುವಂಥದ್ದು, ಅಂದ್ರೆ ಇಲ್ಲಿ ರಾಘವೇಂದ್ರ ಹಾಗೂ ರೇಣುಕಾ ಸ್ವಾಮಿ ಇಬ್ಬರ ಮೊಬೈಲ್ಗಳು ಕೂಡ ಮಿಸ್ ಆಗಿದೆ. ಅಂದ್ರೆ ಎಲ್ಲಿ ಹತ್ಯೆ ನಡೆದ ಬಳಿಕ
ಆ ಎರಡು ಮೊಬೈಲ್ಗಳನ್ನು ನದಿಗೆ ಬಿಸಾಡುವಂತಹ ಮುಖಾಂತರ ಸಾಕ್ಷಿಗಳನ್ನು ನಾಶ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ಈಗ ಸದ್ಯ ಸಿಕ್ಕಿರುವಂತಹ ಅಷ್ಟು ಜನ ಆರೋಪಿಗಳೇನಿದ್ದಾರೆ ಅವರೆಲ್ಲರೂ ಕೂಡ ರೇಣುಕಾ ಸ್ವಾಮಿಯನ್ನ ಕೊಂದಿರೋದಕ್ಕೆ ಸಾಕಷ್ಟು ಸಾಕ್ಷಿಗಳನ್ನು ಒದಗಿಸಿದ್ದಾರೆ, ತನ್ನ ಇರುವಿಕೆಯನ್ನು ಕೂಡ ಗುರುತಿಸಿಕೊಂಡಿದ್ದಾರೆ. ಹೀಗಾಗಿ ಸಹಜವಾಗಿಯೇ ರೇಣುಕಾ ಸ್ವಾಮಿಯ ಮೊಬೈಲ್ ಇಲ್ಲಿ ಮಹತ್ವವನ್ನ ಪಡೆದುಕೊಳ್ಳೋದಿಲ್ಲ. ಆ ಮೊಬೈಲ್ ಬರೀ ಒಂದು ಸಾಂದರ್ಭಿಕ ಸಾಕ್ಷಿ ಅಂತ ಅನಿಸಿಕೊಳ್ಳುತ್ತೆ ವಿನಃ ಬೇರೆ ಯಾವುದೇ ರೀತಿಯಾದಂತಹ ಮಹತ್ವದ ಏನು ಅನಿಸಿಕೊಳ್ಳೋದಿಲ್ಲ. ಹೀಗಾಗಿ ಸದ್ಯ ಇದನ್ನ ಬಿಟ್ಟು ಮುಂದಿನ ತನಿಖೆಯನ್ನ ಕಾಮಾಕ್ಷಿಪಾಳ್ಯ ಪೊಲೀಸರು ಮುಂದುವರಿಸಿದ್ದಾರೆ. ದಿವ್ಯಾ, ಓಕೆ, ಥ್ಯಾಂಕ್ ಯು. ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಅಭಿಷೇಕ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.